ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೈನ್ ಟಿವಿ. ಈ SBI ಬ್ಯಾಂಕ್ಗೆ ಸಂಬಂಧಪಟ್ಟಂತಹ ಲೇಟೆಸ್ಟ್ ನ್ಯೂಸ್ ಏನಪ್ಪಾ ಅಂದ್ರೆ, ನಮ್ಗೆ SBI ಬ್ಯಾಂಕ್ ಅಂತ ಹೇಳಿ ತುಂಬಾನೇ ಫ್ರಾಡ್ ಮೆಸೇಜ್ ಗಳು ಬರ್ತಾ ಇದ್ದಾವೆ. ಇನ್ನು ಈ ವಿಷಯನ ಇಂಡಿಯಾದ ಲಾರ್ಜೆಸ್ಟ್ ಬ್ಯಾಂಕ್ ಆಗಿರ್ತಕ್ಕಂತಹ SBI ಅವರೇ ಟ್ವೀಟ್ ಮಾಡಿದ್ದಾರೆ. ಅವರ ಟ್ವಿಟರ್ ಅಕೌಂಟ್ ನಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ, SBI ಬ್ಯಾಂಕ್ ಅಂತ ಹೇಳಿ ಯಾವ್ದಾದ್ರು ಫೇಕ್ ಮೆಸೇಜಸ್ ಬಂದ್ರೆ ಅದನ್ನ ತಕ್ಷಣನೇ ಬ್ಲಾಕ್ ಮಾಡಿ. ನಾವು ಯಾವುದೇ ರೀತಿಯ ಪರ್ಸನಲ್ ಡೀಟೇಲ್ಸ್ ಗಳನ್ನ ಕೇಳುವುದಿಲ್ಲ. ಆದ್ರೆ ಫೇಕ್ ಮೆಸೇಜಸ್ ಅವರು ನಿಮ್ಮ ATM ನಂಬರ್ ಕೇಳ್ತಾರೆ, ಅಕೌಂಟ್ ನಂಬರ್ ಕೇಳ್ತಾರೆ, ATM ನ ವ್ಯಾಲಿಡಿಟಿ ಹಾಗೂ CVV ನಂಬರ್ ನ ಕೇಳ್ತಾರೆ. ಆದ್ರೆ ನೀವು ಇದಕ್ಕೆಲ್ಲ ರೆಸ್ಪಾನ್ಸ್ ಮಾಡಬೇಡಿ, ನಿಮ್ಮ ಪರ್ಸನಲ್ ಡೀಟೇಲ್ಸ್ ನ ಯಾರ ಹತ್ರನೂ ಹಂಚ್ಕೋಬೇಡಿ ಎಂದು SBI ಬ್ಯಾಂಕ್ ಅವರೇ ಅವರ ಟ್ವಿಟರ್ ಅಕೌಂಟ್ ನಲ್ಲಿ ಹೇಳಿದ್ದಾರೆ. ಈ ನಡುವೆ ಈ ರೀತಿಯ ಫೇಕ್ ಮೆಸೇಜಸ್ ಗಳು ತುಂಬಾನೇ ಸರ್ಕ್ಯುಲೇಟ್ ಆಗ್ತಾ ಇದೆ. ಇದರಿಂದಾಗಿ ಸಾರ್ವಜನಿಕರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ಎಷ್ಟೋ ಜನರ ಅಕೌಂಟ್ ಅಲ್ಲಿ ಸುಮ್ಮನೆ ದುಡ್ಡು ಕಟ್ ಆಗ್ತಾ ಇದೆ. ಇನ್ನು ಈ ವಿಷಯನ SBI ಅವರು ಪ್ರತಿಯೊಂದು ಕಸ್ಟಮರ್ ಗೂ ಹೇಳ್ತಾ ಇದ್ದಾರೆ. ಇನ್ನು ಅಷ್ಟೇ ಅಲ್ಲ, ಈ ರೀತಿಯ ಫ್ರಾಡ್ ಮೆಸೇಜ್ ಗಳು ನಿಮ್ಗೆ ಬಂದ್ರೆ ಆ ತಕ್ಷಣ SBI ಬ್ಯಾಂಕ್ ಗೆ ಅದನ್ನ ರಿಪೋರ್ಟ್ ಮಾಡಿ ಅಂತಾನು ಹೇಳಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನು ನೀವು ಕೂಡ ನಿಮ್ಮ ಪರ್ಸನಲ್ ಡೀಟೇಲ್ಸ್ ನ ದಯವಿಟ್ಟು ಯಾರ ಹತ್ರನೂ ಹಂಚ್ಕೋಬೇಡಿ. ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರುವುದು ಒಳ್ಳೆಯದು. ಇನ್ನು ಈ ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯನ ತಪ್ಪದೇ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇನ್ನು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.